ನಮ್ಮೆಲ್ಲ ಆತ್ಮಸಾಕ್ಷಿಯ ಪ್ರತೀಕವಾಗಿ ಬೆಳೆತಾರೆ ಅಂತ ಮೇನದ ಬಚ್ಚೆಗಳ ಬೆಳಕಲ್ಲೇ ಈ ನಾಡನ್ನು ನಡೆದಿರುವಂತಹ ಒಂದು ದೊಡ್ಡ ಅನ್ಯಾಯದ ವಿರುದ್ಧ ನಾವಿಲ್ಲಿ ಸೇರಿದ್ದೇವೆ. ಬಹುಶಃ ಒಂದು ಸರ್ಕಾರ ಅಧಿಕಾರ ಬಳಸಿ ಕಾನೂನನ್ನು ತಿರುಚಿ ಅಮಾಯಕರನ್ನ ಈ ಪ್ರಮಾಣದಲ್ಲಿ ಒಂದು ಕೊಲೆ ಪ್ರಕರಣದಲ್ಲಿ ಸಿಕ್ಕಿರೋದು ನನ್ನ ಪ್ರಕಾರ ಕರ್ನಾಟಕದಲ್ಲಿ ಇದು ಮೊಟ್ಟ ಮೊದಲು ಇರುವಂತ ನಾನು ಭಾವಿಸ್ತಾ ಇದ್ದೀನಿ. ಇದು ನಮ್ಮ ಹಿಂದೂಳಿನ 20-30 ವರ್ಷಗಳ ಹೋರಾಟವನ್ನ ಹತ್ತಿಕ್ಕುವಂತ ಭಾಗವಾಗಿ ಅಮಾಯಕರನ್ನ ಈ ಮೊಕದ್ದಮೆಯಲ್ಲಿ ಸಿಕ್ಕಿರೋದು ನಿಜವಾಗೂ ಕೂಡ ನ್ಯಾಯದ ಪರವಾಗಿರೋ ಎಲ್ಲರೂ ಕಣ್ತರಿಸಬೇಕಾಗಿದೆ. ಈ ಹೋರಾಟ ಇಲ್ಲಿ ನಿಲ್ಲಾರದು, ನಿಲ್ಲುವುದೂ ಕೂಡ ಇಲ್ಲ. ಕನಿಷ್ಠ ಕಣ್ಣು ತೆರೆಯುವ ನಾವು ನಮ್ಮ ಮುಂದೆ ನಡೀತಾ ಇರುವಂತ ಅಮಾಯಕರ ಮೇಲಿನ ಈ ದೌರ್ಜನ್ಯನ ಪ್ರಭುತ್ವ ನಡೆಸ್ತಾ ಇರುವಂತ ಈ ಪಿತೂರಿಯನ್ನ ನಾವು ಖಂಡಿತವಾಗೂ ಕೂಡ ಬೀದಿಗಳಲ್ಲಿ ಧಿಕ್ಕರಿಸಬೇಕಾದಂತ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಅದಕ್ಕಾಗಿ ಕನ್ನಡ ಪರವಾಗಿ ಹೋರಾಡುವಂತ ಎಲ್ಲ ಕಲೆಗಳು ಬಂದು ನೀವಿಲ್ಲಿ ಸೇರಿದ್ದೀರಿ, ನಿಮ್ಮ ಜೊತೆಗೆ ನಾವಿದ್ದೀವಿ. ಈ ಕನಿಷ್ಠ ನನಗೆ ಗೊತ್ತಿರೋ ಹಾಗೆ ಕ್ರೈಸ್ತ ಮತದ ತಿರುಳನ್ನ ಸಾಮಾನ್ಯ ಜನರಿಗೆ ಪರಿಚಯ ಮಾಡೋದಕ್ಕೆ ಅಂತಪ್ಪನವರಿಂದ ಹಿಡಿದು ಫಾದರ್ ಚಸ್ರಾವರೆಗೂ ಮತ್ತು ರೀಟಾ ರೇಲಿಯವರು ಕೂಡ ಅವರು ನಡೆಸಿರುವಂತಹ ಕನ್ನಡ ಪರವಾದಂತಹ ಕೆಲಸಗಳನ್ನು ನಾವೆಲ್ಲ ಅತ್ಯಂತ ಗೌರವದಿಂದ ಅಭಿನಂದಿಸ್ತಾ ಅವರ ಹೋರಾಟದ ಜೊತೆಗೆ ನಾವು ಇದುವರೆಗೂ ಕೂಡ ನಡ್ಕೊಂಡು ಬಂದಿದ್ದೇವೆ. ಅಂತ ದೊಡ್ಡ ನೆಲೆಯನ್ನ ಅವರು ಕರ್ನಾಟಕದಲ್ಲಿ ಜನಮನಕ್ಕೆ ಕ್ರೈಸ್ತ ತಿರುಳನ್ನ ತಗೊಂಡ್ಬಂದು ಅವರು ಮುಟ್ಟಿಸಿದ್ದಾರೆ. ಅಂತ ಒಂದು ನ್ಯಾಯದ ಕ್ರಿಸ್ತ ಅಂದ್ರೇನೆ ನ್ಯಾಯ, ಕ್ರಿಸ್ತ ಅಂದ್ರೇನೆ ಬೆಳಕು. ಅಂತ ಬೆಳಕು ಮತ್ತು ನ್ಯಾಯ ಇರಬೇಕಾದ ಜಾಗದಲ್ಲಿ ಇವತ್ತು ಅನ್ಯಾಯ ಮತ್ತು ಅಕ್ರಮ ಮತ್ತು ಪಿತೂರಿ ನೆಲೆಸಿರೋದ್ರಿಂದಾಗಿ ಅದನ್ನ ಕಿತ್ತೊಗೆಯೋದು ನಿಜವಾದಂತಹ ಕ್ರೈಸ್ತ ಧರ್ಮ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಈ ಕ್ರೈಸ್ತ ಧರ್ಮದ ನಿಜವಾದ ತಿರುಳಿನ ಜೊತೆಗೆ ನಾವಿದ್ದೀವಿ. ಈ ಹೋರಾಟ ಹೀಗೆ ಮುಂದುವರಿಯಲಿ ಮತ್ತು ಇನ್ನಷ್ಟು ಪ್ರಖರವಾಗಿ ನಾವು ಈ ಅನ್ಯಾಯವನ್ನು ಪ್ರತಿರೋಧಿಸೋಣ. ಯಾವುದೇ ಪ್ರಭುತ್ವ ಆಗಿರ್ಬೋದು ಅಥವಾ ಅಧಿಕಾರಶಾಹಿ ಆಗಿರ್ಬೋದು, ಅವರು ಜನರ ಈ ಅನ್ಯಾಯವನ್ನ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮುಂದುವರಿಸೋದಕ್ಕೆ ಸಾಧ್ಯ ಇಲ್ಲ. ಅವರು ಕೂಡ ಈ ಬೆಳಕಲ್ಲಿ ಕಣ್ತರಿತಾರೆ ಅಂತ ಆಶಿಸ್ತಾ ನಾನು ಸದಾ ಈ ಅಮಾಯಕರ ಪರವಾಗಿ ಎಂತ ಹೋರಾಟಕ್ಕೂ ಕೂಡ ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ಹೇಳ್ತಾ ನನ್ನ ಈ ಮಾತನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.